ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷಾ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಭಾಷಾಭ್ಯಾಸದಲ್ಲಿ ಜಸ್ತ್ವ ಸಂಧಿ ಬಗ್ಗೆ ಗಮನಿಸಿದೆವು. ಇಂದಿನ ತರಗತಿಯಲ್ಲಿ ನಾವು ಶುತ್ವ ಸಂಧಿ ಎಂದರೇನು ಎಂಬುದನ್ನು ನೋಡುವ. ಶು ಚು ಛು ಜು ಝು ಣು ಈ ಆರು ಅಕ್ಷರಗಳನ್ನು ಶ್ಚು ಎಂಬ ಸಂಜ್ಞೆಯಿಂದ ಕರೆಯಲಾಗಿದೆ. ಶ್ಚು ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಶುತ್ವ ಸಂಧಿ. ಮಾನವನಿಗೆ ಮನಃಶುದ್ಧಿ ಇರಬೇಕು. ಈ ವಾಕ್ಯದಲ್ಲಿರುವ ಮನಃಶುದ್ಧಿ ಪದವನ್ನು ಗಮನಿಸಿ. ಮನಸ್ ಕುಡಿಸು ಶುದ್ಧಿ ಮನಃಶುದ್ಧಿ. ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರಕ್ಕೆ ಪರಪದದ ಆದಿಯಲ್ಲಿರುವ ಶಕಾರ ಪರವಾಗಿ ಸಂಧಿಯಾದಾಗ ಪೂರ್ವಪದದ ಅಂತ್ಯದ ಸಕಾರಕ್ಕೆ ಶಕಾರ ಆದೇಶವಾಗಿ ಬರುವುದು. ಸೂತ್ರ ನೋಡಿ. ಸಕಾರ ತವರ್ಗಗಳಿಗೆ ಶಕಾರ ಚವರ್ಗಗಳು ಅಂದರೆ ಶ್ಚು ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳೇ ಶುತ್ವ ಸಂಧಿ ಅಂಥೇಳಿ ಕರಿತೇವೆ. ಸಕಾರಕ್ಕೆ ಏನು ಮಾಡ್ತಿದೆ ಇಲ್ಲಿ ಶುತ್ವ ಸಂಧಿಯಲ್ಲಿ ಶುತ್ವ ಸಂಧಿ ನಿಮಗೆ ಹೆಸರೇ ಹೇಳುವ ಹಾಗೆ ಶುತ್ವ ನೋಡಿ ಸಕಾರಕ್ಕೆ ಏನು ಮಾಡ್ತದೆ ಸಕಾರಕ್ಕೆ ಸಣ್ಣ ಸಾಕೆ ಶಂಕಷ ಬರುವಂಥದ್ದು. ಈ ರೀತಿಯಾಗಿ ಸಕಾರಕ್ಕೆ ಶಕಾರ ಆದೇಶವಾಗಿ ಬರ್ತದೆ. ಅದೇ ರೀತಿ ಸಕಾರ ತವರ್ಗಗಳಿಗೆ ತವರ್ಗ ಗೊತ್ತಿದೆಯಲ್ಲ ತಾತ ದಾದ ನ ತ ಥ ದ ಧ ನ ಇದು ಈ ವರ್ಗಗಳಿಗೆ ಯಾವುದು ಬರ್ತದೆ ಶಕಾರ ಚವರ್ಗಗಳು ಚ ಛ ಜ ಝ ಞ ಚ ಚ ಝ ಝ ಞ ಈ ಅಕ್ಷರಗಳು ಆದೇಶವಾಗಿ ಬರ್ತದೆ. ಇದಕ್ಕೆ ನಾವೇನು ಕರೀತೇವೆ ಶುತ್ವ ಸಂಧಿ ಅಂಥೇಳಿ ಕರೀತೇವೆ. ಈಗ ಪಯಸ್ ಉದಾಹರಣೆ ನೋಡಿ. ಪಯಸ್ ಕುಡಿಸು ಶಯನ ಏನಾಗಿದೆ ಪಯಸ್ ಕುಡಿಸು ಶಯನ ಎಂಬುದಾಗಿದೆ. ಆಗ ಏನಾಗಿದೆ ಇಲ್ಲಿ ಪೂರ್ವ ಪದದಲ್ಲಿ ಸಕಾರ ಉಂಟಲ್ವಾ ಉತ್ತರ ಪದದಲ್ಲಿ ಶಕಾರ ಉಂಟು. ಶಕಾರ ಉತ್ತರ ಪದದಲ್ಲಿದ್ದಾಗ ಈ ಪೂರ್ವ ಪದದ ಸಕಾರಕ್ಕೆ ಯಾವುದು ಬರ್ತದೆ ಈ ಶಕಾರವೇ ಆದೇಶವಾಗಿ ಬರುವಂಥದ್ದು. ಸಕಾರಕ್ಕೆ ಶಕಾರ ಆದೇಶವಾಗಿ ಬಂದು ಏನಾಗ್ತದೆ ಪಯಶಯನ ಎಂಬುದಾಗಿ ಆಗ್ತದೆ. ಪಯಶಯನ ಎಂಬುದಾಗಿ ಆಗ್ತದೆ. ಇಲ್ಲಿ ಶಕಾರವು ಆದೇಶವಾಗಿ ಬಂತು. ನೆಕ್ಸ್ಟ್ ನೋಡಿ ಶರತ್ಚಂದ್ರ ಶರತ್ ಕುಡಿಸು ಶರತ್ ಕೂಡಿಸು ಚಂದ್ರ ಅಂತ ಹೇಳಿದೆ. ಇಲ್ಲೇನಾಗಿದೆ ಶರತ್ ಈ ತಕಾರಕ್ಕೆ ಯಾವುದು ಅಕ್ಷರ ಬರ್ತದೆ ಹೇಳಿದರೆ ತಕಾರಕ್ಕೆ ಚಕಾರ ಚ ವರ್ಗ ಅಕ್ಷರಗಳು ಬರ್ತದೆ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ಉತ್ತರ ಪದದಲ್ಲಿ ಚಕಾರ ಉಂಟಾಗ ಪೂರ್ವ ಪದದಲ್ಲಿಯೂ ಸಹ ಏನಾಗ್ತದೆ ಶರಚಂದ್ರ ಎಂಬುದಾಗಿ ಆದೇಶ ಚಕಾರವೇ ಆದೇಶವಾಗಿ ಬರ್ತದೆ. ನೆಕ್ಸ್ಟ್ ಜಗತ್ ಜ್ಯೋತಿ ಜಗತ್ ಕುಡಿಸು ಜ್ಯೋತಿ ಎಂಬುದಾಗಿದೆ. ಜಗತ್ ಕುಡಿಸು ಜ್ಯೋತಿ ಇಲ್ಲಿ ಚಕಾರ ವರ್ಗಾಕ್ಷರಗಳು ಆದೇಶವಾಗಿ ಬರ್ತದೆ. ಇಲ್ಲಿ ಜಗಜ್ಯೋತಿ ಈ ಚಕಾರ ವರ್ಗಾಕ್ಷರವು ಬಂದಿದೆ. ತಕಾರ ವರ್ಗಾಕ್ಷರಕ್ಕೆ ಚಕಾರ ವರ್ಗಾಕ್ಷರವಾದ ಜಗಜ್ಯೋತಿ ಎಂಬುದಾಗಿ ಆದೇಶವಾಗಿ ಬಂದಿದೆ. ಇದಕ್ಕೆ ನಾವೇನು ಕರಿತೇವೆ ಶುತ್ವ ಸಂಧಿ ಅಂಥೇಳಿ ಕರಿತೇವೆ. ಇಲ್ಲಿ ನೋಡಿ ಮನಃಶುದ್ಧಿ ಮನಸ್ ಕುಡಿಸು ಶುದ್ಧಿ ಸಕಾರಕ್ಕೆ ಯಾವುದು ಶಂಕಷ ಸಕಾರಕ್ಕೆ ಈ ಶಕಾರವು ಆದೇಶವಾಗಿ ಬಂದು ಏನಾಗಿದೆ ಮನಃಶುದ್ಧಿ ಎಂಬುದಾಗಿ ಆಗಿದೆ. ಇದಕ್ಕೆ ನಾವು ಶುತ್ವ ಸಂಧಿ ಅಂಥೇಳಿ ಕರಿತೇವೆ. ನೆಕ್ಸ್ಟ್ ನೋಡಿ ಬಹುರ್ವೀಹಿ ಸಮಾಸ ಬಹುರ್ವೀಹಿ ಸಮಾಸ ಅಂದ್ರೇನು ಅಂಥೇಳಿ ನೋಡುವ. ಈಗ
ಬಹುರ್ವೀಹಿ ಸಮಾಸ ಬಹುರ್ವೀಹಿ ಸಮಾಸ ಸಮಾಸಗಳಲ್ಲಿ ನಾವು ಹಿಂದಿನ ತರಗತಿ ಯಾವುದೆಲ್ಲ ಗಮನಿಸಿದ್ದೇವೆ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ಮತ್ತೆ ಯಾವುದು ಅಂಶಿ ಸಮಾಸ ಇದನ್ನೆಲ್ಲ ಗಮನಿಸಿದೆವಲ್ಲ ತತ್ಪುರುಷ ಸಮಾಸ ಅಂದ್ರೇನು ಉತ್ತರ ಪದ ಅರ್ಥ ಪ್ರಧಾನವಾದ ಸಮಾಸವಾಗಿದೆ ಅದೇ ರೀತಿ ಕರ್ಮಧಾರಯ ಸಮಾಸದಲ್ಲಿ ನಾವು ಕರ್ಮಧಾರಯ ಸಮಾಸದಲ್ಲಿ ಯಾವುದು ಕಲ್ತದ್ದು ಏನು ವಿಶೇಷಣ ಮತ್ತು ವಿಶೇಷದಿಂದ ಕೂಡಿದಂತ ಏನು ಆ ಒಂದು ಪೂರ್ವಪದದಲ್ಲಿ ವಿಶೇಷ ಉತ್ತರ ಪದದಲ್ಲಿ ವಿಶೇಷಣ ಶಬ್ದದಿಂದ ಕೂಡಿದ್ರೆ ಅದಕ್ಕೆ ನಾವು ಏನು ಕರೀತೇವೆ ಕರ್ಮಧಾರಯ ಸಮಾಸ ಅದೇ ರೀತಿ ಅಂಶಿ ಸಮಾಸವನ್ನು ಗಮನಿಸಿದೆವೆ ಅಂಶಿ ಅಂದರೆ ದೇಹದ ಒಂದು ಏನು ಒಂದು ಅಂಶ ಅಥವಾ ಒಂದು ವಸ್ತುವಿನ ಒಂದು ಅಂಶವನ್ನು ನಾವು ಏನು ಕರೀತೇವೆ ಅಂಶಿ ಸಮಾಸ ಅಂತ ಹೇಳಿ ಕರೀತೇವೆ ಈಗ ನಾವು ಬಹುರ್ವೀಹಿ ಸಮಾಸ ಅಂದ್ರೆ ಏನು ಅಂತ ಹೇಳಿ ನೋಡುವ ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ ಶಿವ ಹಣೆಯಲ್ಲಿ ಕಣ್ಣುಳ್ಳವನು ಹಣೆಗಣ್ಣ ಅಂದರೆ ಶಿವ ಈ ಪದಗಳಲ್ಲಿ ಪೂರ್ವಪದದ ಅರ್ಥವಾಗಲಿ ಪರಪದದ ಅರ್ಥವಾಗಲಿ ಪ್ರಧಾನವಾಗಿಲ್ಲದೆ ಬೇರೊಂದು ಪದವಾದ ಶಿವ ಪದದ ಅರ್ಥವೇ ಪ್ರಧಾನವಾಗಿದೆ ಸೂತ್ರ ನೋಡಿ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಅಂದರೆ ಅನ್ಯ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವೇ ಬಹುರ್ವೀಹಿ ಸಮಾಸ ಅಂತ ಹೇಳಿ ಕರೀತೇವೆ ಈಗ ಬಹುರ್ವೀಹಿ ಸಮಾಸದಲ್ಲಿ ಏನಂದರೆ ಈಗ ಮೂರು ಕಣ್ಣು ಉಳ್ಳವನು ಮೂರು ಕಣ್ಣುಳ್ಳವನು ಅಂತ ಹೇಳಿದೆ ಮೂರು ಕಣ್ಣುಳ್ಳವನು ಮೂರು ಕಣ್ಣುಳ್ಳವನು ಅಂತ ಹೇಳಿ ಹೇಳುವಾಗ ನಮಗೆ ಯಾರ ನೆನಪಾಗ್ತದೆ ಶಿವನ ನೆನಪಾಗ್ತದೆ ಈಗ ಇಲ್ಲಿ ಪೂರ್ವಪದವು ಪ್ರಧಾನವಲ್ಲ ಉತ್ತರ ಪದವು ಯಾವುದು ಸಹ ಪ್ರಧಾನವಲ್ಲ ಆದರೆ ನಮಗೆ ಬೇರೊಂದು ಪದದ ಅರ್ಥ ಏನಾಗ್ತದೆ ಪ್ರಧಾನವಾಗಿರ್ತದೆ ಬೇರೊಂದು ಪದದ ಅರ್ಥವೇ ಪ್ರಧಾನವಾಗಿರ್ತದೆ ಈಗ ಮೂರು ಕಣ್ಣುಳ್ಳವನು ಅಂತ ಹೇಳುವಾಗ ನಮಗೆ ಶಿವನ ನೆನಪಾಗ್ತದೆ ಇದಕ್ಕೆ ನಾವೇನು ಕರಿತೇವೆ ಬೇರೆ ಪದದ ಅರ್ಥ ಪ್ರಧಾನವಾಗಿದೆ ಇದಕ್ಕೆ ನಾವೇನು ಕರಿತೇವೆ ಬಹುರ್ವೀಹಿ ಸಮಾಸ ಅಂತ ಹೇಳಿ ಕರಿತೇವೆ ಅದೇ ರೀತಿ ಚಕ್ರಪಾಣಿ ಅಂತ ಹೇಳಿದೆ ಚಕ್ರಪಾಣಿ ಚಕ್ರವನ್ನು ಧರಿಸಿರುವವನು ಚಕ್ರವನ್ನು ಯಾರು ಧರಿಸಿ ವಿಷ್ಣು ಚಕ್ರ ವಿಷ್ಣುವಿನ ನೆನಪಾಗ್ತದೆ ಅಥವಾ ಕೃಷ್ಣನ ನೆನಪಾಗ್ತದೆ ನಮಗೆ ಸುದರ್ಶನ ಚಕ್ರವನ್ನು ಬಿಡುವಂಥದ್ದು ಈ ರೀತಿಯಾಗಿ ನಮಗೆ ನಾವು ಅಲ್ಲಿ ವಿಷ್ಣು ಪದದ ಅರ್ಥವು ನೆನಪಾಗ್ತದೆ ಬೇರೊಂದು ಪದದ ಅರ್ಥವು ಬಂದರೆ ಅದಕ್ಕೆ ನಾವು ಪ್ರಧಾನವಾಗಿದ್ರೆ ಅದಕ್ಕೆ ನಾವು ಬಹುರ್ವಿಹಿ ಸಮಾಸ ಅಂಥೇಳಿ ಕರಿತೇವೆ ಈಗ ನಾಲ್ಕು ಮುಖ ಉಳ್ಳವನು ನಾಲ್ಕು ಮುಖ ಹೊಂದಿರೋರು ಯಾರು ನಮಗೆ ಬ್ರಹ್ಮನ ನೆನಪಾಗ್ತದೆ ನಾಲ್ಕು ಮೊಗ ಉಳ್ಳವನು ಬ್ರಹ್ಮ ಅದೇ ರೀತಿ ಭೂಮಿ ಜಾತಿ ಭೂಮಿಯಲ್ಲಿ ಹುಟ್ಟಿದವಳು ಭೂಮಿಯಲ್ಲಿಗ ಜನಕ ಮಹಾರಾಜನಿಗೆ ಸಿಕ್ಕಿದವಳು ಭೂಮಿ ಉಳುವಾಗ ಸಿಕ್ಕಿದವಳು ಭೂಮಿ ಜಾತೆ ಅಂತ ಹೇಳಿ ಕರಿತೇವೆ ಸೀತೆಯನ್ನು ಭೂಮಿ ಜಾತೆ ಆದ್ದರಿಂದ ಭೂಮಿ ಜಾತೆ ಅಂತ ಹೇಳಿ ಹೇಳುವಾಗ ನಮಗೆ ಸೀತೆಯ ನೆನಪಾಗ್ತದೆ ಈ ರೀತಿಯಾಗಿ ನಾಲ್ಕು ಮೊಗ ಉಳ್ಳವನು ಅವನು ನಾಲ್ಮೊಗ ಬ್ರಹ್ಮನ ಒಂದು ಅರ್ಥ ಪ್ರಧಾನವಾಗಿದೆ ಬೇರೆ ಅರ್ಥ ಪ್ರಧಾನವಾಗಿದೆ ಈಗ ಚಕ್ರವು ಪಾಣಿಯಲ್ಲಿ ಉಳ್ಳವನು ಅವನು ಚಕ್ರಪಾಣಿಗ ವಿಷ್ಣು ಫಾಲದಲ್ಲಿ ನೇತ್ರ ಉಳ್ಳವನು ಫಾಲ ಅಂದರೆ ಹಣೆಯಲ್ಲಿ ನೇತ್ರ ಉಳ್ಳವನು ಯಾರು ಆಗ ನಮಗೆ ಶಿವನ ಅರ್ಥ ನೆನಪಾಗ್ತದೆ ಈ ರೀತಿಯಾಗಿ ನಮಗೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದ್ದರೆ ಅದಕ್ಕೆ ನಾವೇನು ಕರಿತೇವೆ ಬಹುರ್ವೀಹಿ ಸಮಾಸ ಅಂಥೇಳಿ ಕರಿತೇವೆ ಅರ್ಥ ಆಯ್ತಲ್ವ ಮಕ್ಕಳೇ ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಜಸ್ತ್ವ ಸಂಧಿ ಅಂದರೇನು ಅಂತೇಳಿ ಕೊಟ್ಟಿದ್ದಾರೆ ಅಲ್ಲಿ ಸೂತ್ರ ಬರೀರಿ ಪೂರ್ವಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಕ್ಕೆ ಅಂದರೆ ಖ ಚ ಟ ತ ಪ ಗಳಿಗೆ ಅದೇ ವರ್ಗದ ತೃತೀಯ ಅಕ್ಷರಗಳು ಅಂದರೆ ಗ ಜ ಡ ದ ಪ ಗಳು ಅಂದರೆ ಜಷ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದು ಜಸ್ತ್ವ ಸಂಧಿ ಅಂಥೇಳಿ ಕರಿತೇವೆ ಶುತ್ವ ಸಂಧಿಯನ್ನು ನಿದರ್ಶನದೊಂದಿಗೆ ವಿವರಿಸಿ ಶುತ್ವ ಸಂಧಿ
ಅದು ಅದನ್ನ ಸೂತ್ರವನ್ನು ಬರೀರಿ ಸಕಾರ ತವರ್ಗಗಳಿಗೆ ಶಕಾರ ಚವರ್ಗಗಳು ಅಂದ್ರೆ ಶ್ಚು ಅಕ್ಷರಗಳು ಆದೇಶವಾಗಿ ಬಂದರೆ ಅಂತಹ ಸಂಧಿಗಳೇ ಶುತ್ವ ಸಂಧಿಗಳು ಉದಾಹರಣೆ ನೋಡಿ ಪಯಸ್ ಕುಡಿಸು ಶಯನ ಪಯಶೇನ ಶರತ್ ಕುಡಿಸು ಚಂದ್ರ ಶರಚಂದ್ರ ಜಗತ್ ಕುಡಿಸು ಜ್ಯೋತಿ ಜಗಜ್ಯೋತಿ ಎಂಬುದಾಗಿ ಉದಾಹರಣೆಯನ್ನು ಸಹ ಬರೀರಿ ನೆಕ್ಸ್ಟ್ ಕೊಟ್ಟಿರುವ ಪದಗಳ ಸಮಾಸವನ್ನು ಹೆಸರಿಸಿ ಯಾವುದು ಅಂತ ಹೇಳಿ ಸಮಾಸ ಹೆಸರಿಸಿ ಮುಕ್ಕಣ್ಣ ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ ಯಾರ ನೆನಪಾಗ್ತದೆ ನಮಗೆ ಶಿವನ ನೆನಪಾಗ್ತದೆ ಅದರಿಂದಾಗಿ ಶಿವ ಆ ಪದವೇ ಬೇರೊಂದು ಪದದ ಅರ್ಥ ಪ್ರಧಾನವಾಗಿದೆ ಅದರಿಂದಾಗಿ ಏನು ಬಹುರ್ವಿಹಿ ಸಮಾಸ ಹಣೆಯ ಗಣ್ಣ ಯಾರ ನೆನಪಾಗ್ತದೆ ನಮಗೆ ಶಿವನ ನೆನಪಾಗ್ತದೆ ಅಲ್ವಾ ಹಣೆಯಲ್ಲಿ ಕಣ್ಣು ಉಳ್ಳವನು ಯಾರು ಶಿವ ಬೇರೊಂದು ಪದದ ಅರ್ಥ ಇಲ್ಲಿ ಪ್ರಧಾನವಾಗಿದೆ ಅದರಿಂದ ಯಾವುದದು ಬಹುರ್ವಿಹಿ ಸಮಾಸವಾಗಿದೆ ಕೊಟ್ಟಿರುವ ಪದಗಳ ಸಂಧಿ ಹೆಸರಿಸಿ ಯಾವುದು ವಾಕ್ ಕುಡಿಸು ದೇವಿ ಅಂತ ಹೇಳಿ ಕೊಟ್ಟಿದ್ದಾರೆ ವಾಕ್ ಕುಡಿಸು ದೇವಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ ವಾಕ್ ಎಂಬುದು ಸಂಸ್ಕೃತ ಶಬ್ದ ಇದು ಅದರಿಂದಾಗಿ ಏನಾಗಿದೆ ಇಲ್ಲಿ ವಾ ಇಲ್ಲಿ ಕ ಕ ಗ ಅದೇ ವ್ಯಂಜನದ ಮೂರನೆಯ ವ್ಯಂಜನ ಏನಾಗಿದೆ ಆದೇಶವಾಗಿ ಬಂದಿದೆ ಅದರಿಂದಾಗಿದೆ ಯಾವ ಸಂಧಿ ಆಗ್ತದೆ ಜಸ್ತ್ವ ಸಂಧಿ ಆಗ್ತದೆ ಜಸ್ತ್ವ ಸಂಧಿ ನೆಕ್ಸ್ಟ್ ಚಿತ್ ಕುಡಿಸು ಆನಂದ ಇಲ್ಲಿ ಏನಾಗಿದೆ ತ ತ ದ ಅದೇ ವ್ಯಂಜನದ ಮೂರನೆಯ ವ್ಯಂಜನ ಆದೇಶವಾಗಿ ಬಂದು ಚಿದಾನಂದ ಎಂಬುದಾಗಿ ಆಗಿದೆ ಇದು ಏನಾಗಿದೆ ಜಸ್ತ್ವ ಸಂಧಿ ಆಗಿದೆ ಜಸ್ತ್ವ ಸಂಧಿ ಈ ರೀತಿಯಾಗಿ ನಾವು ಯಾವುದೆಲ್ಲ ಗಮನಿಸಿದೆವು ಜಸ್ತ್ವ ಸಂಧಿ ಶ್ಚುತ್ವ ಸಂಧಿ ಹಾಗೆ ಬಹುರ್ವಿಹಿ ಸಮಾಸವನ್ನು ಗಮನಿಸಿದೆವು ಮುಂದೆ ಈಗ ಪಠ್ಯಪೂರಕ ಅಧ್ಯಯನವನ್ನು ತೆರೆಯಿರಿ ಮಕ್ಕಳೇ 151 ಪುಟ ಸಂಖ್ಯೆ 151ರಲ್ಲಿ ನನ್ನ ಆಸೆ ನನ್ನ ಆಸೆ ಎಂಬುದು ಇಂದುಮತಿ ಲಮಾಣಿ ಅವರು ಬರೆದಂತಹ ನನ್ನ ಆಸೆ ಎಂಬ ಪದ್ಯವನ್ನು ತೆರೆಯಿರಿ ಈಗ ಇಂದುಮತಿ ಲಮಾಣಿ ಅವರ ಪರಿಚಯವನ್ನು ಗಮನಿಸುವ ಇಂದುಮತಿ ಲಮಾಣಿ ಇಂದುಮತಿ ಲಮಾಣಿ ಈಗ ಕೃತಿಕಾರರ ಪರಿಚಯ ಇಂದುಮತಿ ಲಮಾಣಿ ಅವರ ಜನನ 1959 ವಿಜಯಪುರ ಜಿಲ್ಲೆ ಬರಟಗಿಯ ಮೂರನೇ ತಾಂಡದವರು ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಯಿತ್ರಿ ಬಂಜಾರ ಸೇವಾ ಸಂಘದ ಅಧ್ಯಕ್ಷರು ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಅದು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅದೇ ರೀತಿ ಡಾಟರ್ ಆಫ್ ನೈಲ್ ಪ್ರಶಸ್ತಿ ಇದು ಟರ್ಕಿ ಮೈತ್ರೇಯಿ ಪ್ರಶಸ್ತಿ ಕುರ್ಜಾ ನೆಕ್ಸ್ಟ್ ಮುಂತಾದ ಅನೇಕ ಪ್ರಶಸ್ತಿಗಳು ಸಂದಿವೆ ತಾಯಿ ಲೋಕ ಕವನ ಸಂಕಲನ ಭಾವಲೋಕ ಜನಪದ ಕವನ ಸಂಕಲನ ಏಕಾದಶ ಕಥಾ ಸಂಕಲನ ಕೊರಡು ಕೊನರುವುದು ಬರಡು ಹಯನಹುದು ಕಾದಂಬರಿ ಮುಂತಾದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿ ಪ್ರಸಿದ್ಧರಾಗಿದ್ದಾರೆ ಇಂದುಮತಿ ಅವರ ಜನನ ನೋಡಿ ಜನನ ಜನ್ಮಕಾಲ 1959ರಲ್ಲಿ ಅವರು ಜನಿಸಿದ್ದಾರೆ ಜನ್ಮಸ್ಥಳ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ
ಬರಟಗಿಯಾ ಮೂರನೇ ತಾಂಡದವರು ಬರಟಗಿಯಾ ಮೂರನೇ ತಾಂಡ ಬರಟಗಿಯಾ ಮೂರನೇ ತಾಂಡದಲ್ಲಿ ಇವರು ಜನಿಸಿದ್ದಾರೆ ಅದೇ ರೀತಿ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಯಾವುದಂದ್ರೆ ಕವನ ಸಂಕಲನ ಅಂದ್ರೆ ಕವನ ಎಲ್ಲಾ ಕವನಗಳನ್ನು ಒಟ್ಟುಗೂಡಿ ಮಾಡಿದಂತ ಪುಸ್ತಕ ಕವನ ಸಂಕಲನ ತಾಯಿ ಲೋಕ ತಾಯಿ ಲೋಕ ಇದು ಇವರ ಕವನ ಸಂಕಲನ ನೆಕ್ಸ್ಟ್ ಭಾವಲೋಕ ಭಾವ ಲೋಕ ಇದು ಏನು ಜನಪದ ಕವನ ಸಂಕಲನ ಜನಪದ ಕವನ ಸಂಕಲನ ಕವನ ಸಂಕಲನ ಏಕಾದಶ ಎಂಬುದು ಕಥಾ ಸಂಕಲನ ಏಕಾದಶ ಏಕಾದಶ ಎಂಬುದೇನು ಕಥಾ ಸಂಕಲನ ಕಥಾ ಸಂಕಲನ ಕೊರಡು ಕೊನರುವುದು ಕೊರಡು ಕೊರಡು ಕೊನರುವುದು ಬರಡು ಹಯನಹುದು ಬರಡು ಹಯನಹುದು ಎಂಬುದು ಇವರ ಕಾದಂಬರಿ ನೆಕ್ಸ್ಟ್ ನೋಡ ಪ್ರಶಸ್ತಿಗಳು ಪ್ರಶಸ್ತಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಡಾಟರ್ ಆಫ್ ನೈಲ್ ಪ್ರಶಸ್ತಿ ಡಾಟರ್ ಆಫ್ ನೈಲ್ ಪ್ರಶಸ್ತಿ ನೆಕ್ಸ್ಟ್ ಮೈತ್ರೇಯಿ ಪ್ರಶಸ್ತಿ ನೆಕ್ಸ್ಟ್ ಮುಂತಾದವುಗಳು ಅವರ ಪ್ರಶಸ್ತಿಗಳಾಗಿವೆ ಇಂದುಮತಿ ಲಮಾಣಿ ಅವರ ಜನ್ಮಕಾಲ ಯಾವಾಗ 1959ರಲ್ಲಿ ಅವರು ಜನಿಸಿದ್ದಾರೆ ಹಾಗೆ ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಬರಟಗಿಯ ಮೂರನೇ ತಾಂಡದಲ್ಲಿ ಅವರು ಜನಿಸಿದ್ದಾರೆ ತಾಯಿ ಲೋಕ ಅವರ ಕವನ ಸಂಕಲನ ಅದೇ ರೀತಿ ಭಾವಲೋಕ ಎಂಬುದು ಜನಪದ ಕವನ ಸಂಕಲನ ಆಗಿದೆ ಅದೇ ರೀತಿ ಏಕಾದಶ ಎಂಬುದು ಕಥಾ ಸಂಕಲನ ಕಥೆಗಳನ್ನು ಒಟ್ಟುಗೂಡಿ ಬರೆದಂತಹ ಪುಸ್ತಕ ಏಕಾದಶ ಹಾಗೆ ಕೊರಡು ಕೊನರುವುದು ಬರಡು ಹಯನಹುದು ಎಂಬುದೇನು ಅವರ ಕಾದಂಬರಿ ಆಗಿದೆ ಈ ರೀತಿಯಾಗಿ ನಾವು ಅದೇ ರೀತಿ ಅವರ ಪ್ರಶಸ್ತಿಗಳನ್ನು ಗಮನಿಸುವುದಾದರೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಡಾಟರ್ ಆಫ್ ನೈಲ್ ಪ್ರಶಸ್ತಿ ಮೈತ್ರೇಯಿ ಪ್ರಶಸ್ತಿ ಎಂಬುದಾಗಿ ಪ್ರಶಸ್ತಿಯನ್ನು ಗಮನಿಸಬಹುದು ಈಗ ನನ್ನ ಆಸೆ ಎಂಬ ಪದ್ಯದ ಕಡೆ ನೋಡುವ ಗೆಲ್ಲಬೇಕು ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಭತ್ತದ ವರತೆ
ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ಅಳುವ ಕಂದ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ಇಲ್ಲಿ ಇಂದುಮತಿ ಲಮಾಣಿ ಅವರು ಅವರ ಆಸೆ ಏನು ಎಂಬುದಾಗಿ ಹೇಳಿದ್ದಾರೆ. ಪ್ರತಿಯೊಬ್ಬ ಮಾನವನು ಸಹ ಏನಾದರೂ ಒಂದು ಆಸೆಯನ್ನು ಇಟ್ಟುಕೊಂಡು ಬದುಕುತ್ತಾನೆ. ಏನಾದರೂ ಒಂದು ಸಾಧಿಸಬೇಕು ಅಂತ ಹೇಳಿ ಕೆಲವರು ತಮಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ಆಸೆ ಇರ್ತದೆ. ಅದೇ ರೀತಿ ಕೆಲವರಿಗೆ ಇನ್ನೊಬ್ಬರಿಗೆ ತಾವು ಸಹಾಯ ಮಾಡಬೇಕು ಎನ್ನುವಂತಹದ್ದು ಆಸೆ ಇರ್ತದೆ. ಅದೇ ರೀತಿ ಕೆಲವರಿಗೆ ತಮ್ಮ ಕುಟುಂಬದವರಿಗೆ ನಾವು ನೆರವಾಗಬೇಕು ಎನ್ನುವಂತಹ ಆಸೆ ಇರ್ತದೆ. ಹೀಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಸಹ ಏನಾಗಿರ್ತದೆ, ಏನಾದರೂ ಒಂದು ಆಸೆ ಆಕಾಂಕ್ಷೆಗಳು ಇರ್ತದೆ. ಕೆಲವರಿಗೆ ಪ್ರಾಣಿ ಪಕ್ಷಿಗಳಿಗೆ, ಅದೇ ರೀತಿ ಪರಿಸರಕ್ಕೆ ತಮ್ಮಿಂದ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಪ್ರಾಣಿ ಪಕ್ಷಿಗಳಿಗೆ ಸಹಾಯವನ್ನು ಮಾಡಬೇಕು, ಅವುಗಳಿಗೆ ನಾವು ಆಧಾರವಾಗಿರಬೇಕು ಎನ್ನುವಂತಹದ್ದು ಕೆಲವರಿಗೆ ಆಗಿರ್ತದೆ. ಕೆಲವರಿಗೆ ಪ್ರಾಣಿ ಪಕ್ಷಿಗಳು ಅಂದರೆ ಏನು, ಅದಕ್ಕೆ ಏನು ತಾವು ಅದನ್ನು ಅದರೊಟ್ಟಿಗೆ ಜೀವನವನ್ನು ನಡೆಸಬೇಕು ಎನ್ನುವಂತಹ ಆಸೆ, ಹೀಗೆ ಬೇರೆ ಬೇರೆ ತರಹದ ಆಸೆಗಳು, ಆಸೆ ಆಕಾಂಕ್ಷೆಗಳು ಮನುಷ್ಯನಿಗೆ ಇರ್ತವೆ. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಗೆಲ್ಲಬೇಕು, ತಾನು ಜೀವನದಲ್ಲಿ ಹೇಗಾದರೂ ಮಾಡಿ ಏನಾಗಬೇಕು, ಗೆಲ್ಲಬೇಕು. ಪ್ರತಿಯೊಂದು ಮನುಷ್ಯನಿಗೂ ಸಹ ಗೆಲ್ಲಬೇಕು, ವಿಜಯಿ ಆಗಬೇಕು. ನಾನು ಯಾವುದೇ ಕೆಲಸವನ್ನು ಮಾಡಿದರೂ ಸಹ ಅದರಲ್ಲಿ ವಿಜಯಿ ಆಗಬೇಕು, ತಾವು ಗೆಲ್ಲಬೇಕು ಎನ್ನುವಂತಹದ್ದು ಆಸೆ ಇರ್ತದೆ. ಹಾಗೆಯೇ ಜೀವನದಲ್ಲಿ ಬರುವಂತಹ ಕಷ್ಟ ಇರ್ಬೋದು, ನೋವು ಇರ್ಬೋದು, ಅವುಗಳನ್ನೆಲ್ಲವನ್ನು ಸಹ ಎದುರಿಸಿ ನಾನೇನು ಮಾಡಬೇಕು, ಅದರಿಂದ ಈಚೆ ಬರಬೇಕು ಎನ್ನುವಂತಹದ್ದನ್ನು ಮನುಷ್ಯನು ಆಸೆಗಳನ್ನು ಹೊಂದಿರ್ತಾನೆ. ಅದೇ ರೀತಿ ಇಂದುಮತಿ ಲಮಾಣಿಯವರು ತಾವು ಜೀವನದಲ್ಲಿ ಗೆಲ್ಲಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಾನು ಜೀವನದಲ್ಲಿ ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಬೀಸಲು ಬರುವ ಬಲೆ ಅಂದ್ರೇನು, ಅಲ್ಲಿ ಅವರು ಕಷ್ಟಕ್ಕೆ ಹೇಳಿದ್ದಾರೆ, ಕಷ್ಟವನ್ನು ಹೇಳಿದ್ದಾರೆ. ಕಷ್ಟ, ನೋವು, ಸಂಕಟ, ದುಃಖ ಇದೆಲ್ಲವೂ ಸಹ ಬರ್ತಾ ಹೋಗ್ತಾ ಇರ್ತದೆ. ನಮ್ಮ ಜೀವನ ಒಂದೇ ರೀತಿ ಇರುವುದಿಲ್ಲ, ನಿಂತ ನೀರ ಹಾಗೆ ಅಲ್ಲ ಜೀವನ ಎಂಬುದು. ಜೀವನ ಎಂಬುದೇನು ನಿರಂತರವಾಗಿ ಚಲಿಸ್ತಾ ಇರ್ತದೆ. ಕೇವಲ ನಿಂತ ನೀರಾಗಿದ್ದರೆ ಅಲ್ಲಿ ನೀರಸವಾಗಿರ್ತದೆ, ಏನೂ ಸಹ ಅದರಲ್ಲಿ ರಸವತ್ತು ಇರುವುದಿಲ್ಲ. ಆದ್ದರಿಂದಾಗಿ ಆ ಒಂದು ಜೀವನ ಎಂಬುದು ನಿಂತ ನೀರಲ್ಲ, ಅದು ಚಲಿಸ್ತಾ ಇರಬೇಕು. ಆದ್ದರಿಂದಾಗಿ ಆ ಒಂದು ಚಲಿಸುವಂತಹ ಜೀವನದಲ್ಲಿ ನಾವು ಏನು ಮಾಡಬೇಕು, ಅದರಲ್ಲಿ ಗೆಲ್ಲಬೇಕು. ನಾವು ಆ ಬಲೆ ಎಂಬುದೇನಿದೆ, ಆ ಕಷ್ಟ ಎಂಬ ಕಷ್ಟ, ನೋವು, ದುಃಖ ಎಂಬಂತಹ ಬಲೆ ಏನಿದೆ, ಆ ಬಲೆಯಿಂದ ನಾನು ಪಾರಾಗಿ ಬರಬೇಕು. ಆ ಬಲೆಯಿಂದ ಯಾವ ರೀತಿ ಬೇಟೆಗಾರನು ಬಲೆಯನ್ನು ಬೀಸ್ತಾನೋ, ಆ ಬಲೆ ಬೀಸುವಾಗ ಏನಾಗ್ತದೆ, ಕೆಲವು ಪ್ರಾಣಿಗಳು ಅದರಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತದೆ. ಅದೇ ರೀತಿ ಮನುಷ್ಯನು ಸಹ ಕೆಲವು ಕಷ್ಟವು ನಮ್ಮ ಮೇಲೆ ಕಷ್ಟವೂ ಬರ್ತದೆ. ಕಷ್ಟ ಬಂದಾಗ ನಾವು ಅದರಿಂದ ಯಾವ ರೀತಿ ಪಾರಾಗಬೇಕು ಎನ್ನುವಂತಹದನ್ನು ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಆ ಕಷ್ಟ ಬಂದಾಗ ಕುಗ್ಗಿ, ಸುಖ ಬಂದಾಗ ಹಿಗ್ಗಿದಾಗ ಏನಾಗ್ತದೆ, ಅಲ್ಲಿ ಕಷ್ಟ ಬಂದಾಗ ನಮಗೆ ಅದನ್ನು ಎದುರಿಸುವಂತಹ ಶಕ್ತಿಯೂ ಸಹ ಇರುವುದಿಲ್ಲ. ಆದ್ದರಿಂದಾಗಿ ನಾವು ಆ ಒಂದು ಏನು ಕಷ್ಟ ಎಂಬ ಬಲೆ ಇದೆ, ಅದರಿಂದ ನಾವು ಹೇಗಾದರೂ ಮಾಡಿ ಆಲೋಚನೆ ಮಾಡಿ ಚಿಂತನೆ ನಡೆಸಿ ಅದೇ ರೀತಿ ಯಾವ ರೀತಿ ಅದರಿಂದ ಪಾರಾಗಬಹುದು ಎನ್ನುವಂತಹದ್ದನ್ನು ನಾವು ಆಲೋಚನೆಯಿಂದ ನಾವು ಅದರಿಂದ ಪಾರಾಗಬೇಕು ಅಂಥೇಳಿ ಇಂದುಮತಿ ಲಮಾಣಿಯವರು ಹೇಳಿದ್ದಾರೆ. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ತಾನು ಯಾವ ರೀತಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕಂದ್ರೆ ಈ ಬತ್ತಿ ಯಾವ ರೀತಿ ತನ್ನನ್ನು ತಾನು ಸುಟ್ಟು ಇನ್ನೊಬ್ಬರಿಗೆ ಯಾವ ರೀತಿ ಬೆಳಕು ನೀಡ್ತದೋ,
ಅದೇ ರೀತಿ ನಾನು ಇನ್ನೊಬ್ಬ ನಮಗೆ ಕಷ್ಟ ಆದರೂ ಸಹ ಪರವಾಗಿಲ್ಲ ನಾನು ಇನ್ನೊಬ್ಬರಿಗೂ ಸಹ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಎನ್ನುವಂತದವರ ಆಸೆಯಾಗಿದೆ ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು ಆ ಒಂದು ಆ ಬತ್ತಿ ಯಾವ ರೀತಿ ಅದು ಯಾವುದೇ ಬತ್ತಿ ಇರಬಹುದು ಈಗ ನಾವು ಆ ಒಂದು ಹಣತೆಯನ್ನು ಹಚ್ಚುತ್ತೇವೆ ಹಣತೆ ದೀಪಾವಳಿಯ ಸಮಯದಲ್ಲಿ ಇರಬಹುದು ಪ್ರತಿದಿನ ನಾವು ದೇವರಿಗೆ ಆ ಹಣತೆಯನ್ನು ಹಚ್ಚುತ್ತೇವೆ ಹಣತೆ ಅದು ತುಪ್ಪದ ಹಣತೆ ಇರಬಹುದು ಅಥವಾ ಆ ತೈಲದ ಹಣತೆ ಇರಬಹುದು ಆ ಹಣತೆ ಹಚ್ಚುವಾಗ ಏನು ಮಾಡುತ್ತೇವೆ ಅಲ್ಲಿಗೆ ಅದಕ್ಕೆ ಒಂದು ಆ ಬತ್ತಿಯನ್ನು ಇಡ್ತೇವೆ ಬತ್ತಿ ಏನಾಗ್ತದೆ ಬತ್ತಿಗೆ ನಾವು ದೀಪವನ್ನು ಹಚ್ಚುತ್ತೇವೆ ಆ ದೀಪ ಹಚ್ಚುವಾಗ ಇಡೀ ಬೆಳಕನ್ನು ಕೊಡ್ತದೆ ಅದು ಅದನ್ನು ತನ್ನನ್ನ ತಾನು ಸುಟ್ಟುಕೊಳ್ಳುತ್ತದೆ ಆದರೂ ಸಹ ಇಡೀ ಇದಕ್ಕೆ ಜಗತ್ತಿಗೆ ಬೆಳಕನ್ನು ಕೊಡುವಂತಹದ್ದು ಯಾವುದು ಆ ಒಂದು ಬತ್ತಿಯಾಗಿದೆ ಅಂತ ಹಾಗೆ ನಾನಾಗಬೇಕು ಅಂದ್ರೆ ಏನಿಲ್ಲಿ ಅರ್ಥ ನನಗೆ ಕಷ್ಟ ಬಂದರೂ ಸಹ ಏನೇ ದುಃಖ ಬಂದರೂ ಸಹ ಅದನ್ನು ನಾನು ಪರಿಗಣಿಸದೆ ಅದನ್ನು ಲೆಕ್ಕಿಸದೆ ನಾನು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಎಂಬುದು ಇಲ್ಲಿ ಇಂದುಮತಿ ಲಮಾಣಿಯವರ ಆಸೆಯಾಗಿದೆ ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಅಂತ ಹೇಳಿ ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಹೇಳ್ತಾ ಇದ್ದಾರೆ ಅವರು ಮಣ್ಣಲ್ಲಿ ಮಣ್ಣಾಗಿದ್ರೂ ಸಹ ಅಂದ್ರೆ ತಾನು ಸತ್ತ ನಂತರ ಅಲ್ಲಿ ಏನಾಗ್ತಾರೆ ಮಣ್ಣಾಗಿ ಹೋಗ್ತೇವೆ ನಾವು ಸತ್ತ ನಂತರ ಮಣ್ಣಾಗಿ ಹೋದ ನಂತರ ಸಹ ಅಲ್ಲಿ ಒಂದು ಆ ಮಣ್ಣ ಮೇಲೊಂದು ಬೀಜ ಹಾಕಿದಾಗ ಏನಾಗ್ತದೆ ಒಂದು ದೊಡ್ಡ ಮರವಾಗ್ತದೆ ದೊಡ್ಡ ಮರವಾದಾಗ ಅಲ್ಲಿ ಇನ್ನೊಬ್ಬರಿಗೆ ನೆರಳನ್ನು ನೀಡುವಂತಹದ್ದು ಅಥವಾ ಇನ್ನೊಬ್ಬರಿಗೆ ಹಸಿವನ್ನು ನೀಗಿಸುವಂತಹ ಕಾಯಿಗಳನ್ನು ನೀಡುವಂತಹ ಮರ ನಾನಾಗಬೇಕು ಅಂಥೇಳಿ ಅಂದರೆ ಸತ್ತ ಮೇಲೆಯೂ ಸಹ ತಾವು ಏನಾಗಬೇಕು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬಾರ್ದು ನಾವು ಅಲ್ಲಿ ಸಹ ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಅಂತಹ ಗುಣವನ್ನು ನಾನು ಬೆಳೆಸಿಕೊಳ್ಬೇಕು ಅಂಥೇಳಿ ಅವರು ನಾವು ಬೆಳೆಸಿಕೊಳ್ಬೇಕು ಅಂಥೇಳಿ ಯಾರು ಹೇಳ್ತಾರೆ ಇಂದುಮತಿ ಲಮಾಣಿಯ ಆ ರೀತಿಯಾಗಿ ಆದರೂ ನಾವು ಸತ್ತ ಮೇಲೆಯಾದರೂ ಸಹ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಬೇಕು ಅಂಥೇಳಿ ಹೇಳ್ತಾ ಇದ್ದಾರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇವೆ ನಾವು ಅಲ್ವಾ ನಾವು ಹೊತ್ತಿಸಿದಾಗ ಸತ್ತ ಮೇಲೆ ಹೊತ್ತಿಸಿದ ಅಥವಾ ಗುಂಡಿಯಲ್ಲಿ ತೋಡಿ ಹಾಕಿದಾಗ ಸತ್ತ ಮೇಲೆ ಅಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತೇವೆ ಅಲ್ಲಿ ಒಂದು ತುಂಬ ಸಮಯದ ನಂತರ ಅಲ್ಲಿ ಒಂದು ಬೀಜ ಹಾಕಿದಾಗ ಏನಾಗ್ತದೆ ಆ ಬೀಜವು ಮೊಳಕೆ ಒಡೆದು ಏನಾಗ್ತದೆ ದೊಡ್ಡ ಮರವಾಗಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತದೆ ಈ ರೀತಿಯಾಗಿ ಆದರೂ ನಾನು ಅಲ್ಲಿ ಏನಾಗಬೇಕು ಇನ್ನೊಬ್ಬರಿಗೆ ನೆರವಾಗಬೇಕು ನೆರಳಾಗಬೇಕು ತಾನು ಸತ್ತ ಮೇಲೆಯಾದರೂ ಇನ್ನೊಬ್ಬರಿಗೆ ನೆರಳಾಗಬೇಕು ಅಂತಹ ಪುಣ್ಯವನ್ನು ನಾನು ಗಳಿಸಬೇಕು ಪುಣ್ಯವಂತರಿಗೆ ನೆರಳಾಗಬೇಕು ಯಾರೆಲ್ಲ ಆ ಒಂದು ಕಷ್ಟದಲ್ಲಿ ಇರ್ತಾರ ಅಂತಹ ಜನರು ಅಂದರೆ ಈಗ ಬಿಸಿಲಲ್ಲಿ ಹೋಗುವಾಗ ತುಂಬ ಬಿಸಿಲು ಒಂದು 12 ಗಂಟೆ 11 ಗಂಟೆ ಹೊತ್ತಿಗೆ ನಡೆದುಕೊಂಡು ಹೋಗುವಂತಹ ಕಾಲುದಾರಿಯಲ್ಲಿ ನಡೆದುಕೊಂಡು ಹೋಗುವಂತಹ ಜನರಿಗೆ ಒಂದು ಮರ ಇದ್ದರೆ ಆ ಮರದಲ್ಲಿ ಅಡಿಯಲ್ಲಿ ನಿಲ್ತಾರೆ ಅಯ್ಯಪ್ಪ ಈಗಾದರೂ ಏನಾಯಿತು ನಮಗೆ ಸ್ವಲ್ಪ ಆದರೂ ನೆರಳು ಸಿಕ್ಕಿತಲ್ಲ ಎನ್ನುವಂತಹ ಒಂದು ಅಲ್ಲಿ ಏನು ಮಾಡ್ತಾರೆ ಅವರು ವಿಶ್ರಾಂತಿಯನ್ನು ಪಡೆದು ಮುಂದೆ ಹೋಗ್ತಾರೆ ಈ ರೀತಿಯಾಗಿ ಅಂತಹವರಿಗೆ ತಾವು ನಾನು ನೆರಳಾಗಬೇಕು ಅಂತ ಹೇಳಿ ಇಂದುಮತಿ ಲಮಾಣಿಯವರು ಹೇಳ್ತಾರೆ ಭತ್ತದ ವರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು ಭತ್ತದ ವರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು ಅಂದರೆ ಯಾವತ್ತು ಸಹ ಭತ್ತದ ವರತೆ ವರತೆ ಅಂದ್ರೇನು ನೀರಿನ ಒಂದು ಭೂಮಿಯ ಅಡಿಯಿಂದ ಏನು ನೀರು ಚಿಮ್ತಾ ಇರಬೇಕು ತಾನು ಅದೇ ರೀತಿ ಸದಾ ಚಿಮ್ಮುವಂತಹ ಚಿಲುಮೆ ನಾನಾಗಬೇಕು ಅಂಥೇಳಿ ಆ ಚಿಲುಮೆಯಿಂದ ಚಿಮ್ಮಿದಂತಹ ನೀರು ಯಾರಿಗೆ ಯಾರು ಬಾಯಾರಿಕೆಯನ್ನು ಹೊಂದಿರ್ತಾರೋ ಅವರಿಗೆ ಸಹಾಯವನ್ನು ಮಾಡಬೇಕು ಅಂತಹ ದಾಹಗೊಂಡವರಂದ್ರೇನು ಬಾಯಾರಿಕೆಯನ್ನು ಯಾರು ಬಾಯಾರಿಕೆಯನ್ನು ಹೊಂದಿರ್ತಾರೋ ಅಂಥವರಿಗೆ ನಾನು ಏನಾಗಬೇಕು ಅವರ ತನು ಮನ ಧನ ಅಂದರೆ ಅವರ ಒಂದು ಮನಸ್ಸನ್ನು ಖುಷಿಪಡಿಸುವಂತಹ ಆಗಬೇಕು ನಾನು ಅಂತಹ ಆಸೆ ಇದೆ ನನಗೆ ಅಂಥೇಳಿ ಹೇಳ್ತಾರೆ ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು ಅದಲ್ಲದೆ ನಾನು ಏನಾಗಬೇಕು ಅಳುವ ಕಂದನ ಅಂದರೆ ಅಳ್ತಾ ಇರುವಂತಹ ಕಂದನಿಗೆ ನಾವು ಇನ್ನು ನಿದ್ದೆ ಮಾಡಬೇಕು ಅಂಥೇಳಿ ನಾವೇನು ಮಾಡ್ತೇವೆ ಜೋಗುಳನ್ನು ಹಾಡಿ ಆ ಮಗುವನ್ನು ಮಲಗಿಸ್ತೇವೆ ಅದು ಆರಾಮವಾಗಿ ಅಮ್ಮನ ಒಂದು ಏನು ಕಂಠದ
ಒಂದು ಪದ್ಯವನ್ನು ಕೇಳಿಕೊಂಡು ಕೇಳಿಕೊಂಡು ಅದು ನಿದ್ದೆ ಮಾಡುತ್ತದೆ. ಅಂತಹ ಪದ್ಯ ನಾನಾಗಬೇಕು, ಆ ಒಂದು ಜೋಗುಳವೇ ನಾನಾಗಬೇಕು, ಆ ಮಗುವಿಗಾದರೂ ನಾನು ಸಹಾಯವನ್ನು ಮಾಡಬೇಕು ಎನ್ನುವಂಥದ್ದು ಇಂದುಮತಿ ಲಮಾಣಿಯವರ ಆಸೆಯಾಗಿದೆ. ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ವಾಗ್ದೇವಿಯ ಕೈಯಲ್ಲಿರುವಂತಹ ದೇವಿಯ ಕೈಯಲ್ಲಿರುವಂತಹ ಗ್ರಂಥ ಅಂದರೆ ನಾನು ಏನು ಜ್ಞಾನ ದೀವಿಗೆ ಎಲ್ಲರಿಗೂ ಸಹ ಜ್ಞಾನವನ್ನು ಕೊಡುವಂತಹ ಪುಸ್ತಕ ನಾನಾಗಬೇಕು ಅಂಥೇಳಿ ಇಲ್ಲಿ ನನ್ನಾಸೆ ಎಂಬಂತಹ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಇಂದಿನ ತರಗತಿಯಲ್ಲಿ ನನ್ನಾಸೆ ಎಂಬ ಪದ್ಯದ ಸ್ವಲ್ಪ ಭಾಗದ ಭಾವಾರ್ಥವನ್ನು ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ. ವಂದನೆಗಳು.